ನವೀನ್ಗೌಡ ಮೇಲೆ ಹಾಸನ್ ಸೆಂಟ್ ಪೋಲಿಸ್ ಸ್ಟೇಷನ್ ಒಂದು ಪ್ರಕರಣ ದಾಖಲಾಗಿದೆ. ಸೊ ಆ ಪ್ರಕರಣವನ್ನು ಕೂಡ SIT ತಮ್ಮ ಇದಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಆದ್ರೆ ಎಲ್ಲೊಂದ್ ಕಡೆಯಲ್ಲಿ ನವೀನ್ಗೌಡನ ವಶಕ್ಕೆ ಪಡೆಯುವಂತದ್ದು ಅಥವಾ ಏನು ಆಗ್ಲಿಲ್ಲ, ಆದ್ರೂ ಎಲ್ಲ SIT ಗೆ ಚಾಲೆಂಜ್ ಆಗಿ ನಾವು ಇವಾಗ ಬಂದಿರೋದೇ ಮೊದಲು SIT ಅವರು ಮೊದಲು ಅವನನ್ನ ರಿಕವರಿ ಮಾಡಿ ಎಲ್ಲಿದ್ದಾನೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ ಒತ್ತಾಯ ನಮ್ದು. ದಟ್ ಈಸ್ ಮೈ ಮೇನ್ ಇಂಟೆನ್ಷನ್. ಆಗ್ತಾನೆ ಎಲ್ಲ ಗೊತ್ತಾಗೋದು, ಆಗ್ತಾನೆ ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಥವಾ ಅಲ್ಲಿದ್ದಾಗ ಕೊಟ್ಟಿರೋದು ನೋಡಿ ದಾಖಲೆ ಇದೆ ನೋಡಿ ಅದು ಹೇಳೋಕ್ಕೆ ಅದಕ್ಕೆ ಅವಕಾಶ ಅಲ್ವಾ? ಅದು ದಟ್ಸ್ ಆಲ್ ಯು ವಾಂಟ್. ಇದರಲ್ಲಿ ಯಾರೇ ಹಿಂದ್ಗಡೆ ಇರಲಿ, ಯಾರು ತಪ್ಪಿಸ್ತಾ ಇರಲಿ, ದೈ ಶುಡ್ ಬಿ ಪನಿಶ್. ಓವರ್ ಇಟ್ ನೀವ್ ಹೇಳಿದ್ರೆ ನಾನು ಹೇಳ್ತೀನಿ ಅದನ್ನ ವಾಪಸ್. ಅಲ್ಲ ಯಾವ್ದಾದ್ರು ಬಂದು ಹೇಳಿದ್ರೆ ನೋಡ್ರಿ, ನಮ್ಗೆ ನೋಡಿಲಿ ಅದು ಅದು ನಿಮಗೆ ಮಾಹಿತಿ ಇದ್ರೆ ಹೇಳಿದ್ರೆ ಹೇಳ್ಬೋದು ಪೊಲೀಸರಿಗೆ, ಬಟ್ ನನಗೆ ಮಾಹಿತಿ ಯಾವುದೇ ಆದಂತ ಮಾಹಿತಿಗಳು ಇಲ್ಲ. ಅದು ಯಾವ್ದು ಪತ್ರಿಕೆಯಲ್ಲಿ ಓದ್ದೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಅದು ಓದ್ಕೊಂಡಿದ್ದೀನಿ ಅಷ್ಟೇ. ನೀವೇ ಅನು ಡಿಸ್ಕ್ಲೋಸ್ ಮಾಡಿದ್ರೆ ಚರ್ಚೆ ಆಗಿಲ್ವಾ ಸರ್? ಅಲ್ಲಪ್ಪ ನೀವು ಸೀನಿಯರ್ ಜರ್ನಲಿಸ್ಟ್ ಅಂತ ಅನ್ಕೋತೀನಿ, ಆ ವೇದಿಕೆಯಲ್ಲಿ ಚರ್ಚೆ ಆಗ್ತದೆ ಅಂದ್ರೆ ಯಾವಾಗ ಬರ್ತಾರೆ ಏನು ಅಂತ. ಇಟ್ ಈಸ್ ನಾಟ್ ರಿಡಿಕ್ಯುಲಸ್, ಇಟ್ ಇಸ್ ನಾಟ್ ಎ ಪಾಯಿಂಟ್ ಟು. ಹೌದೌದು, ನಾನು ಹೋಗಿದ್ದೆ ದೇವೇಗೌಡರು ಅವ್ರ ಮನೆಯವರಿಬ್ಬರು ಕೂಡ ನಾನು ದತ್ತ ಇಬ್ಬರು ಹೋಗಿ ಮಾತಾಡಿ ಸಾಂತ್ವನ ಹೇಳಿ ಬಂದಿದ್ವಿ. ಪತ್ರಿಕೆನಲ್ಲೆಲ್ಲ ಬಂತು, ಧೈರ್ಯವಾಗಿರಿ ಸರ್ ಇವೆಲ್ಲ ಹಿಂಗಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೇದಲ್ಲ ಅಂತಕ್ಕಂಥದ್ದು ಹೇಳಿ ಧೈರ್ಯನೂ ತುಂಬಿದ್ವಿ. ರೇವಣ್ಣನೂ ಕೂಡ ನಾನು ಎಂಟ್ರಿ ಹಾಕಿ ರೇವಣ್ಣನೂ ಕೂಡ ಭೇಟಿ ಮಾಡಿ ಧೈರ್ಯ ತುಂಬ ಹೇಳ್ಬೇಕು. ಈಗಾಗಲೇ ಆ ಎಮ್ಮ ಕಂಪ್ಲೇಂಟ್ ಕೊಟ್ಟಿರೋ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ನಡೀತಾ ಇದೆ. ಅದೇನಾಗುತ್ತೆ ಅಂತಕ್ಕಂಥದ್ದು ಕಾದು ನೋಡೋಣ.